भरत ನನಗೆ ಸಜೆಸ್ಟ್ ಮಾಡಿದ ಈ ತರ ಉದಿತ್ ಅಂತ ಇದಾನೆ ರಾಹುಲ್ ವೆಬ್ ಸೀರೀಸ್ ಮಾಡಿದಾನೆ ಚೆನ್ನಾಗಿ ಮಾಡಿದಾನೆ ನೋಡು ನೀನು ಕೇಳಿ ನೋಡು ಅಂತ ನಾನು ಕಾಲ್ ರಾಹುಲ್ ಫೋನ್ ಮಾಡಿ ಕೇಳಿದೆ ಹಿಂಗಿದೆ ಅಂತ ಟ್ರ್ಯಾಕ್ ಶೇರ್ ಮಾಡಬಹುದು ಅಂತ ರಾಹುಲ್ ಟ್ರ್ಯಾಕ್ ಶೇರ್ ಮಾಡ್ದ ಹೆಡ್ ಗುಡ್ ಥಿಂಗ್ಸ್ ಟು ಸೇ ಅಬೌಟ್ ಉದಿತ್ ನಾನು ಟ್ರ್ಯಾಕ್ಸ್ ಕೇಳಿದೆ ಐ ಲೈಕ್ಡ್ ಇಟ್ ವಾಸ್ ಅ ನ್ಯೂ ಸೌಂಡ್ ಅಂದ್ರೆ ಕನ್ನಡದಲ್ಲಿ ಹೊಸ ಸೌಂಡ್ ಮ್ಯೂಸಿಕ್ ಬೈ ಉದಿತ್ ಹರಿದಾಸ್ ಇಸ್ ಆಕ್ಚುಲಿ ಅ ಹೈಲೈಟ್ ಆಫ್ ದಿ ಫಿಲ್ಮ್ ಸರಿ ಹೋಗಿ ಭೇಟಿ ಮಾಡಿದ್ವಿ ಜಯನಗರದಲ್ಲಿ ಸ್ಟುಡಿಯೋ ಇದೆ ಅಂತ ಅಲ್ಲಿ ಹೋದ್ರೆ ಉದಿತ್ತು ಮತ್ತೆ ಉದಿತ್ತು ಲ್ಯಾಪ್ಟಾಪ್ ಅದೇ ಸ್ಟುಡಿಯೋ ಅಲ್ಲ ಈ ಮನುಷ್ಯ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾನೆ ಸ್ಟುಡಿಯೋ ಅಂತ ಸ್ಟುಡಿಯೋ ಏನೂ ಇಲ್ಲ ಮಾಡೋಕ್ಕಾಗುತ್ತಾ ಇವನ ಕೈಯಲ್ಲಿ ಏನು ಅಂತ ಮತ್ತೆ ಅಷ್ಟರೊಳಗೆ ನಾವು ಸಾಹಿತ್ಯ ಏನು ಲಿರಿಕ್ಸ್ ಅಂತೀವಿ ಅದನ್ನ ಬರ್ಕೊಂಡು ಆಗಿತ್ತು ಅಂದ್ರೆ ಪವನ್ ಕುಮಾರ್ ಅಂತ ಅಗೇನ ಡೆಬ್ಯೂಟಾಂಟ್ ಅವರು ಬಿಫೆಸಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಅವರು ಸಣ್ಣ ಕಥೆಗಳನ್ನ ಬರೀತಿದ್ರು ಆ ಸಣ್ಣ ಕಥೆಗಳು ಬರವಣಿಗೆ ಚೆನ್ನಾಗಿತ್ತು ಅವ್ರದ್ದು ಅದಕ್ಕೆ ನಾನು ಒಂದ್ ದಿವಸ ನಾನು ಅವ್ರು ಮೈಸೂರಿಗೆಲ್ಲೋ ದಾರಿಯಲ್ಲಿ ಹೋಗ್ಬೇಕಾದ್ರು ಇಲ್ಲ ನನಗೆ ಬಿಫೆಸ್ ಆಫೀಸಲ್ಲಿ ಸಿಕ್ಕಿದಾಗ ಅವರು ನಾನು ಕೇಳಿದೆ ಪವನ ನೀವು ಲಿರಿಕ್ಸ್ ಬರ್ದಿದ್ದೀರಾ ಯಾವ್ದು ಇಲ್ಲ ಸರ್ ಕವನಗಳು ಇಲ್ಲ ನಮ್ಮ ಸಿನಿಮಾಗೆ ಈ ತರ ಇದೆ ಟ್ರೈ ಮಾಡ್ತೀರಾ ನೀವು ಟ್ರೈ ಮಾಡಿ ವರ್ಕೌಟ್ ಆದ್ರೆ ನೀವು ಬರ್ದಿದ್ದು ನನಗಿಷ್ಟ ಇಲ್ಲ ಇಫ್ ಇಟ್ ವರ್ಕ್ಸ್ ಔಟ್ ನಿಮಗೆ ಬರೆಯೋಕ್ಕಾದ್ರೆ ವಿಲ್ ಟ್ರೈ ಅಂತ ಈಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್ ಪವನ್ ಕುಮಾರ್ ಈಸ್ ಅನ್ ಅಮೇಝಿಂಗ್ ಫೈಂಡ್ ಆ ಲಿರಿಕ್ಸ್ನ ಒಂದು ಹಾಡು ಭಂಗಿ ಸೇದೋ ಭಂಗಿ ಹಾಡನ್ನ ಮತ್ತೆ ಗಡಿಯಾರಕ್ಕೆ ಹಾಡನ್ನ ನಾನು ತಗೊಂಡೋಗಿ ಉದಿತ್ತು ಕೊಟ್ಟೆ ಇದರಲ್ಲಿ ಒಂದು ಪಲ್ಲವಿ ಒಂದು ಚರಣ ತಗೊಂಡು ಮಾಡು ಆಪ್ಷನ್ಸ್ ಬೇಕಾದ್ರೆ ಕೊಡು ಒಂದೇ ಹಾಡಿಗೆ ಆಪ್ಷನ್ಸ್ ಕೊಡು ಇಲ್ಲ ಬೇರೆ ಬೇರೆ ಹಾಡುಗಳು ಮಾಡಿ ಕೊಡು ಅಂಡ್ ದೆನ್ ಐ ಥಿಂಕ್ ಇನ್ ಅ ಡೇ ಆರ್ ಟೂ ಆರ್ ಸಮಥಿಂಗ್ ಹಿ ಸೆಂಟ್ ಮಿ ಆಪ್ಷನ್ಸ್ ಭಂಗಿಗೆ ಕಳಿಸಿದ್ರು ಮತ್ತೆ ಗಡಿಯಾರಕ್ಕೆ ಅಂಡ್ ದಟ್ ರಿಯಲಿ ಕ್ಲಿಕ್ಡ್ ಐ ವಾಸ್ very impressed with that and that's how he got on board. The first ever time when I read the script adu Arvind Kamath aur office alli nanu odiddo avr edrugedene nanu matte Pavan Kumar lyricist of the album avru ibbu otke kootkondu odiddo we were totally mind blown. I had no other option like just to ask him like I definitely want to do this film another. I was so excited, you know. I was just hoping to be on the on the crew list. We worked together on the music for a long duration. ಒಂದು ಹಾಡುಗಳು ಅವರು ಸ್ಕ್ರಾಚ್ ಟ್ಯೂನ್ ಮಾಡಿ ಕಳಿಸಿದ್ರು ಅಪ್ರೂವ್ ಆಗಿದ ತಕ್ಷಣ ಅದರ ಲಾಂಗರ್ ವರ್ಷನ್ ಮಾಡಿ ಕಳಿಸಿದ್ರು ನಮಗೆ ಶೂಟಿಂಗ್ ಗೆ ಹೆಲ್ಪ್ ಆಗಲಿ ಅಂತೆಲ್ಲ and I couldn't stop listening to those tracks. They brought in jazz, they brought in classical music, they brought in very interesting voices and idrinda ಆ ಕಥೆನೇ ಬೇರೆ ಲೆವೆಲ್ಗೆ ಹೋಗಿದೆ ಯಾಕೆಂದ್ರೆ ದ ಮ್ಯೂಸಿಕ್ ಇಸ್ ನಾಟ್ ಓವರ್ ಪವರಿಂಗ್ ದ ಸ್ಟೋರಿ ಬಟ್ ಕತೆ ಜೊತೆನೆ ಹ್ಯಾಂಡ್ ಇನ್ ಹ್ಯಾಂಡ್ ಇಟ್ ಮೂವ್ಸ್ ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಐ ಅಬ್ಸಲ್ಯೂಟ್ಲಿ ಲವ್ ದ ಮ್ಯೂಸಿಕ್ ಒಂದೇ ಮಾತಲ್ಲಿ ಮ್ಯೂಸಿಕ್ ನ ಹೇಳಬೇಕು ಅಂದ್ರೆ ಇಟ್ಸ್ ಸರಿಯಲ್ ಎಲ್ಲವೂ ಬಹಳ ಚೆನ್ನಾಗಿದೆ ಐ ಮೀನ್ ಒಂಥರ ಬಹಳ ಬೇರೆ ತರ ಇದೆ ವಿಭಿನ್ನವಾಗಿದೆ ಮ್ಯೂಸಿಕ್ ಸೂಪರ್ ಆಗಿದೆ ನಾನು ಉದಿತ್ ಫ್ಯಾನ್ ಆಗಿದ್ದೀನಿ ನಾನು ಒಬ್ಬನೇ ಅಲ್ಲ ಸುಮಾರು ಜನರಿಗೆ ಕೇಳಿದ್ರು ಉದಿತ್ ಪೊಟೆನ್ಷಿಯಲ್ ಬಗ್ಗೆ ಎಲ್ಲರೂ ಹೇಳ್ತಾರೆ ಅದಾಗಿ ಸಿನಿಮಾ ಶೂಟ್ ಮುಗಿದ ಮೇಲೆ ಎಡಿಟ್ ಮುಗಿದ ಮೇಲೆ ದೆನ್ ವಿ ಹ್ಯಾಡ್ ಟು ವರ್ಕ್ ಆನ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲಾಂಗ್ ವಿತ್ ದಟ್ ಸ್ಕ್ರಾಚ್ ಹಾಡುಗಳೇನಿದೆ ಸ್ಕ್ರಾಚ್ ಟ್ಯೂನ್ಸ್ ಸ್ಕ್ರಾಚ್ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಜೀವ ತುಂಬಿಸೋ ಅಂದ್ರೆ ಆಕ್ಚುಯಲ್ ಪ್ರೊಡಕ್ಷನ್ ಆಕ್ಚುಯಲ್ ಪ್ಲೇ ಬ್ಯಾಕ್ ಸಿಂಗರ್ನ ಕರೆಸಿ ಹಾಡಿಸೋದು ಅದ್ರ ಜೊತೆ ಅದರ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡೋದು ಅರೇಂಜ್ಮೆಂಟ್ ಮಾಡೋದು ಲೈವ್ ಇನ್ಸ್ಟ್ರೂಮೆಂಟ್ಸ್ ರೆಕಾರ್ಡ್ ಮಾಡೋದು ಆಮೇಲೆ ಅದರ ಮಿಕ್ಸಿಂಗ್ ಮಾಸ್ಟರಿಂಗ್ ಈ ಪ್ರತಿಯೊಂದು ಪ್ರಾಸೆಸ್ ಅಲ್ಲೂ ನಾನಿದ್ದೆ. It was enjoyable. I mean the soundscaping and everything that we did for the background score was very challenging. That was very new to me and yeah, it's a very memorable experience. Udit nanu idralli collaborative aagi kelsa madidvi. Udit wasn't rigid about ide ivre beko avre beko. We both would discuss. I would suggest ivrna try madana avrna try madana ant heli. Yeah, the music is stunning. We had and just in terms of how each person is handpicked for every role that the movie has, even in terms of the music, in terms of the lyricists, and they all have done a fabulous job. My singers, there are so many amazing singers that we actually have in this album. See, I have always been a huge fan of Ananya Bhatt. So namdral naane bhoomi neene surya paribhramanege anta ondu haadide, adu classical fusion, adikke ಅನನ್ಯ ಭಟ್ ಬಿಟ್ರೆ ಬೇರೆ ಯಾರು ಸರಿ ಹೊಂದಲ್ಲ ಅನ್ನೋದು ನಂದು ಉದಿತದ್ದು ಒಂದೇ ಒಪಿನಿಯನ್ ಇತ್ತು. ಅಂಡ್ ಉದಿತ್ ನ್ಯೂ ಅನನ್ಯ, ಸೊ ಶಿ ಕೇಮ್ ಆನ್ ಬೋರ್ಡ್. ಒಂದು ಭಂಗಿ ಸೇದೋ ಭಂಗಿ ಅಂತ ಒಂದು ಹಾಡಿತ್ತು. ಆ ಹಾಡಿಗೆ ನಾವು ಸಿಂಗರ್ ಹುಡುಕಾಟದಲ್ಲೇ ಇದ್ವಿ, ವಿ ಟ್ರೈಡ್ ಸಮ್, ಅದಾಗಿ ದೆನ್ ಸಂಜಿತ್ ಕೈಯಲ್ಲಿ ಹಾಡಿಸಿದ್ರೆ ಅದಕ್ಕೆ ಒಂದು ಬೇರೆನೇ ಏನೋ ಒಂದು ಟೆಕ್ಸ್ಚರ್ ಬರುತ್ತೆ ಅಂತ. ಅದು ಫೋಕ್ ಸ್ಟೈಲ್ ಸಾಂಗ್ ಅದು, ಬಟ್ ಅದಕ್ಕೆ ಸಂಜಿತ್ ಕೈಂಡ್ ಆಫ್ ಸಿಂಗಿಂಗ್ ಈಸ್ ಲಿಟಲ್ ವೆಸ್ಟರ್ನ್ ಅಂತ ಇರುತ್ತಲ್ಲ, ಆ ವೆಸ್ಟರ್ನ್ ಫೋಕ್ ಎರಡು ಸೇರ್ಕೊಂಡು ಹೇಗೆ ಬರುತ್ತೆ ಟೆಕ್ಸ್ಚರ್ ಅನ್ನೋದೊಂದು ಎಕ್ಸ್ಪೆರಿಮೆಂಟ್ ಅಂತ. ಅದನ್ನ ಉದಿತ್ ಮಾಡಿ ನನಗೆ ಕಳಿಸಿದಾಗ ಐ ವಾಸ್ ಬ್ಲೋನ್ ಅವೇ. ಅದರಲ್ಲಿ ಪಂಚಮ್ ಜೀವಾನು ಹಾಡಿದ್ದಾರೆ, ಅವ್ರದ್ದು ರಸ್ಟಿಕ್ ಫೋಕಿ ವಾಯ್ಸ್, ಅಂಡ್ ಸಂಜಿತದ್ದು ವೆಸ್ಟರ್ನ್ ಅಮಾಲ್ಗಮೇಷನ್. ಅಂಡ್ ವಾಟ್ ಡು ಐ ಸೇ ಅಬೌಟ್ ದಿಸ್ ಸಾಂಗ್? ಇಟ್ಸ್ ಈಸಿಲಿ ಒನ್ ಆಫ್ ಮೈ ಫೇವರೆಟ್ ಸಾಂಗ್ಸ್ ಐ ಹ್ಯಾವ್ ಎವರ್ ಸಾಂಗ್. ಸೋ ಗ್ರೂವಿ, ಸೋ ನ್ಯೂ ಟು ಕನ್ನಡ, ಲೈಕ್ ಐ ಆಮ್ ನಾಟ್ ಇವನ್ ಜೋಕಿಂಗ್. ಎಷ್ಟು ಖುಷಿ ಆಗುತ್ತೆ ಕೇಳಿದಾಗ, ಹಾಡಿದಾಗ. ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ನನಗೆ ಭಂಗಿ ಸೇದೋ ಭಂಗಿ ಸಾಂಗ್ ಸಖತ್ ಇಷ್ಟ. ಅಂದರೆ ಇಟ್ ಸಾಂಗ್ ಅಲ್ಲಿ ಎವ್ರಿ ಡೇ ಐ ಲಿಸನ್ ಟು ದಿಸ್ ಸಾಂಗ್. ಆ್ಯಂಡ್ ಉದಿತ್ ಹ್ಯಾಸ್ ಬಾಟ್ ಅ ವೆರಿ ನ್ಯೂ ಫ್ಲೇವರ್ ಆ್ಯಂಡ್ ಜಾನ್ರಾ ಆಫ್ ಮ್ಯೂಸಿಕ್ ಇನ್ ಟು ಕನ್ನಡ ಫಾರ್ ದ ಫಸ್ಟ್ ಟೈಮ್ ಇನ್ ದಿಸ್ ಮೂವಿ ಹರೀಶಾ ಡ್ವಾರ್ಗಾ. ಅಳುಕಿನ ಮನದಲ್ಲಿ ನೂರಾರು ನೂರಾರು ಹೊಳಕು, ಬಿಸಿಲು ಕುದುರೆ ಬೆನ್ನೇರಿ ದಾರಿಯನೇ ಮರೆತ ನೆನಪು, ಮುಚ್ಚಿಟ್ಟ ಕೌತುಕವೇ ಬುದ್ಧಿ ಭಾವ ಕೆಡಿಸುತ್ತಿವೆ, ಈ ಸುಖಕ್ಕೇನು ಸಾಟಿ ಇಲ್ಲ, ಮುಗಿಲು ಮುಟ್ಟಿ ಕೂಗುತ್ತಿವೆ. ಭಂಗಿ ಸೇವಾ ಭಂಗಿ, ನೋವುಗಳೆಲ್ಲ ಹೋಗಲಿ. ಯಾವ ಬೆಂಬ ಅಂತ ಒಂದು ಹಾಡಿದೆ, ಅದು ಒಂಥರ ಸೆಲೆಷಿಯಲ್ ಸಾಂಗ್. ಅದು ಮನಸ್ಸಿಗೆ ತುಂಬಾ ಒಂಥರ ಮುಟ್ಟೋ ಅಂತ ಹಾಡು. ಅದಕ್ಕೆ ನಾವು ತುಂಬಾ ಜನ ಸಿಂಗರ್ಸ್ನ ಟ್ರೈ ಮಾಡಿದ್ವಿ, ಬಟ್ ಅದಕ್ಕೆ ಬೇಕಾಗಿರೋ ಆ ಒಂದು ವಾಯ್ಸ್ ಟೆಕ್ಸ್ಚರ್ ನಮಗೆ ಸಿಗ್ತಾನೆ ಇರಲಿಲ್ಲ. ನಾನು ಸಿರಿನ ಎಲ್ಲೋ ಕೇಳಿದ್ದೆ, ಅಂದ್ರೆ ಆಕೆ ಸಿರಿ ರವಿಕುಮಾರ್, ಆಕೆ ಅವ್ರ ಫ್ರೆಂಡ್ ಜೊತೆ ಮಾಡಿದೊಂದು ಬೆಟ್ಟಿತ್ತು, ಮತ್ತೆ ರೇಡಿಯೋನಲ್ಲಿ ಇಲ್ಲಿ ಹಾಡೋದು ಕೇಳಿದ್ದೆ. ಅವ್ರ ವಾಯ್ಸ್ ಟೆಕ್ಸ್ಚರ್ ನಂಗೆ ಗೊತ್ತಿತ್ತು, ಅವ್ರ ನಾಟಕಗಳನ್ನ ನೋಡಿದ್ದೆ ಇಲ್ಲ. ಸೊ ನಾನು ಇವನು ಹೇಳಿದೆ ಸಿರಿನ ಟ್ರೈ ಮಾಡೋಣ ಅಂತ. ಉದಿತ್ ವಾಸ್ ಸ್ಕೆಪ್ಟಿಕಲ್, ಬಟ್ ಆಫ್ಟರ್ ಹಿ ಟ್ರೈಡ್ ಆ್ಯಂಡ್ ದೆನ್ ಹಿ ಕಾಲ್ಡ್ ಮಿ, ಯುನೋ ಎಕ್ಸೈಟೆಡ್ ದಟ್ ಇಟ್ಸ್ ರಿಯಲಿ ವರ್ಕಿಂಗ್ ಅಂತ ಹೇಳಿ. ಫಾರ್ ಅ ವೆರಿ ಲಾಂಗ್ ಟೈಮ್ ನಾನು ಚಿಕ್ಕ ವಯಸ್ಸಲ್ಲಿ ನೀನೇನು ಮಾಡಬೇಕು ಅಂತಿದ್ರೆ ನಾನು ಸಿಂಗರ್ ಆಗಬೇಕು ಅಂತ ಹೇಳ್ತಿದ್ದೆ. ಎಲ್ಲ ಸ್ವಪ್ನ ಬೇರಾಗಿ ಭಾವ ದೂರದಾರಿಗೆ ನಾವು ಅನನ್ಯ ಭಗತ್, ವಿ ವಾಂಟೆಡ್ ಅ ಮೆಚೂರ್ ವಾಯ್ಸ್. ಅಟ್ ದ ಸೇಮ್ ಟೈಮ್ ದೂರದಾರಿಲಿ ಎರಡು ಆಯಾಮಗಳಿದೆ, ಆ ಹಾಡಲ್ಲಿ ಎರಡು ಆಯಾಮಗಳಿದೆ. So one ayamakke Ananya Bhatt, one day patrakke, ಇನ್ನೊಂದು ಆಯಾಮಕ್ಕೆ ಈಶಾ ಸುಚಿ ಬಿಕಾಸ್ ಹರ್ ವಾಯ್ಸ್ ಟೆಕ್ಸ್ಚರ್ ಇಸ್ ಮೋರ್ ಸಾಫ್ಟರ್ ಶಾರ್ಪರ್ ಅನನ್ಯ ಭಗತ್ ಇಸ್ ಮೋರ್ ಮೆಚೂರ್ Aditi Sagar, another singer whose fan I am. I am a huge fan of Aditi Sagar's voice and texture. Ee chitradalli Anvartha annuva ondu haadana naan haadidini. So Anvartha is a fusion of Carnatic classical hage electronic music. So ee haadin uniqueness athwa speciality andre when you listen to it you don't find it very similar to something you've already heard. So ಇದನ್ನ ಉದಿತ್ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಸೊ ದಟ್ಸ್ ಹೌ ಯುನೀಕ್ ದ ಸಾಂಗ್ ಇಸ್. ಎಲ್ಲ ರೂಪ ಬೇರಾಗಿ ಹೇ ಭಿನ್ನ ಸ್ವಪ್ನ ಕಣ್ಣಲ್ಲೇ ಮೂಡಿದಂತೆ ಎಲ್ಲ ರೂಪ ಬೇರಾಗಿ ಹೇ ಭಿನ್ನ ಸ್ವಪ್ನ ಕಣ್ಣಲ್ಲೇ ಕಂಡು ಮಿಂಚಿನಂತೆ ಗಡಿಯಾರಕ್ಕೆ ಯಾರ್ಯಾರು ಮಾಡಬೇಕು ಏನು ಅದಕ್ಕೊಂದು ನಮಗೆ ಒಂದು ಥಿಕ್ ಗಂಟ್ಲು ಥಿಕ್ ಟೆಕ್ಸ್ಚರ್ ಇರೋದು ಬೇಕಿತ್ತು. ಒಂದಷ್ಟು ಸಿಂಗರ್ಸ್ ಅಪ್ರೋಚ್ ಮಾಡ್ತಿದ್ವಿ ನಾವು, ಬಟ್ ದೇ ವರ್ ವೇ ಟು ಎಕ್ಸ್ಪೆನ್ಸಿವ್ ಫಾರ್ ಅಸ್. ಆ್ಯಂಡ್ ಆ ಹಾಡನ್ನ ನಾನು ಟ್ರೈ ಮಾಡಿದೆ. ಐ ಆಮ್ ನಾಟ್ ಅ ಸಿಂಗರ್, ಬಟ್ ಬಿಕಾಸ್ ಐ ಹ್ಯಾವ್ ದಿಸ್ ಬೇಸಿ ವಾಯ್ಸ್ ಮಾಡೋಣ ಅಂತ ಟ್ರೈ ಮಾಡಿದ್ದು. ತುಂಬ ಕೆಟ್ಟದಾಗಿ ಬಂತು. ನಮ್ಮ ಸಿನಿಮಾ ಹಾಡನ್ನ ನಾನೇ ಕೊಲ್ಲೋದು ಸರಿ ಇರಲ್ಲ ಅಂತ ಹೇಳಿ. Then Raghu is a very good friend. He's a great guy. So I approached Raghu. I said, "Will you do this for us?" He readily agreed, and that's how he came on board. This song is something that is away from his style of music. So that was an interesting aspect of. He was a little skeptical. Idagatta nanna style bere idralli, but we worked on it together. And the result is out there on YouTube. ಈ ಹಾಡನ್ನ ಬಹಳನೇ ಕಷ್ಟಪಟ್ಟು ಹಾಡಿದ್ದೀನಿ, ಇಷ್ಟಪಟ್ಟು ಹಾಡಿದ್ದೀನಿ. ತುಂಬಾ ವಿಭಿನ್ನವಾದ ಟೈಮಿಂಗ್ ಸಿಗ್ನೇಚರ್ ಇದಕ್ಕೆ, ಸಾನಿಕ್ ಅರೇಂಜ್ಮೆಂಟ್ ಕೂಡ ವಿಭಿನ್ನವಾದದ್ದು, ಬಹಳನೇ ಗಾಢವಾದ ಲಿರಿಕ್ಸ್, ತುಂಬ ಇಷ್ಟಪಟ್ಟು ಹಾಡುವಂಥ ಹಾಡು. ಗಡಿಯಾರಕ್ಕೆ ಮುಟ್ಟಿರದೆ ಕ್ಷಣ ಕ್ಷಣವೂ ಕರಗುತ್ತಿದೆ, ತಿರುವುಗಳ ನಡುವಲ್ಲಿ ಬೇರೇನೋ ಸಿಗಬಹುದೇ. ಸಂಜೀತ್ ಹೆಗಡೆ, ಅನನ್ಯ ಭಟ್ ಹೇಳಿರುವಂಥದ್ದು ಹಾಡು ನಾನೇ ಭೂಮಿ ನೀನೇ ಸೂರ್ಯ. ಗಡಿಯಾರಕ್ಕೆ ಮುಪ್ಪೆ. ಐ ಥಿಂಕ್ ನಾಟ್ ಓನ್ಲಿ ಯಾಕೆ ಇಷ್ಟ ಅಂತಂದರೆ ಬರೀ ಟ್ಯೂನ್ ಮಾತ್ರ ಅಲ್ಲ, ಅರ್ಥ ಕೂಡ. ಮತ್ತು ಆಮೇಲೆ ಅದಕ್ಕೇನು ಹೇಳ್ತಾರೆ, ಲಿರಿಕ್ಸ್ ಭಾಳ ಅದ್ಭುತವಾಗಿದೆ ಆ್ಯಂಡ್ ಮ್ಯೂಸಿಕ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ದೋಸ್ ಟು ಆರ್ ಮೈ ಫೇವ್ರೇಟ್ ಸಾಂಗ್ಸ್ ಅಮಾಂಗ್ಸ್ ದ ಹೋಲ್ ಲಾಟ್. ಉದಿತ್ ವಾಯ್ಸ್, ಆ ರಾಕ್ ವರ್ಷನ್ ನಾವು ಯಾಕೆ ಇಟ್ಕೊಂಡ್ವಿ ಅಂದರೆ ಟ್ರ್ಯಾಕ್ ಸಿಂಗಿಂಗ್ ಎಲ್ಲ ಉದಿತ್ ಮಾಡಿತ್ತು. ಸೊ ಈಗ ಇದಕ್ಕೆ ಬೇರೆ 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 ಸಿಂಗರ್ಸ್ ಬರ್ತಾ ಇದ್ದಾರೆ ಅಂದಾಗ ನನಗೆಲ್ಲೋ ಉದಿತ್ ವಾಯ್ಸ್ ಮಿಸ್ಔಟ್ ಆಗುತ್ತಲ್ಲ. ನನಗೆ ಉದಿತ್ ಸಿಂಗಿಂಗು ಅಷ್ಟೇ ಇಷ್ಟ. ಆತನ ವಾಯ್ಸ್ಗಿಂತ ಆತ ಒಂಥರ ಮನಸ್ಸಿಂದ ಹಾಡ್ತಾನೆ. ಅದು ಹಾಡೋ ಪ್ರತಿಯೊಂದು ಟ್ಯೂನ್ ಆಲಾಪ್ ಏನೇ ಬಂದ್ರೂ ಅದು ಒಳಗಿಂದ ಬರೋ ಥರ ಇರುತ್ತೆ ಉದಿತ್ ಹಾಡು. ಮೈ ಫೇವ್ರೇಟ್ ಸಾಂಗ್ ಇಸ್ ಗಡಿಯಾರಕ್ಕೆ ಮೈ ವರ್ಷನ್, ರಾಕ್ ವರ್ಷನ್. ಗಡಿಯಾರಕ್ಕೆ ಮುಟ್ಟಿರದೆ ಕ್ಷಣ ಕ್ಷಣವೂ ಕರಗುತ್ತಿದೆ, ತಿರುವುಗಳ ನಡುವಲ್ಲಿ ಬೇರೇನೋ ಸಿಗಬಹುದೇ, ಯಾವುದೋ ನೆಪದಿ ಒಂದು ಕನಸು ಬಂದು ಇಡುಕುತ್ತಿದೆ, ಕೈ ಬೀಸಿ ಕರೆಯಲು ಮತ್ತೆ ಮನಸ್ಸಾಯಿತೆ. ಉದಿತ್ is a very gifted musician, very gifted talent. I hope he gets to do more films because I don't know what he deserves, but I think Kannada film industry deserves to have him. Rajana, vichara official agbardu, media dar gottaagbardu.